ಇನ್ನ ನಿದ್ರೆ ಬರ್ಲಿಲ್ಲ ನನಗೆ. ಹೋಗಮ್ಮ ಮಲ್ಕೊಂಡಿದ್ರೆ ಮಾಡಿ ಹೋಗಮ್ಮ. ನಾನು ಅಮ್ಮನ ಆಪರೇಷನ್ಗೆ ಹಣ ಕೊಟ್ಟು ಸಹಾಯ ಮಾಡಿದ್ರು ಒಬ್ರು ಅಂತ ಹೇಳಿರ್ಲಿಲ್ಲ, ಆ ಪುಣ್ಯಾತ್ಮನ ನೋಡಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ. ಅದಕ್ಕೆ ಇಷ್ಟೊತ್ತಲ್ಲಿ ಯಾಕೆ ಹೋಗ್ಬೇಕು? ಅವ್ರು ನಮ್ಗೆ ಹಣ ಸಹಾಯ ಮಾಡಿದ್ದು ಇಷ್ಟೊತ್ತಲ್ಲಿ ಕಣೆ ಅಮ್ಮ. ಅಣ್ಣ ಅದು ಒಂದ್ಸಲ ನಮ್ಮ ಮನೆಗೆ ಕರ್ಕೊಂಡ ಅಣ್ಣ. ಖಂಡಿತ ಕರ್ಕೊಂಡ್ಬರ್ತೀನಿ. ಹೋಗಮ್ಮ ಮಲ್ಕೊಂಡಿದ್ರೆ ಮಾಡು ಹೋಗಮ್ಮ. ನಾನೇನ್ ತಪ್ಪು ಮಾಡಿದೆ ಅಂತ ಈ ಕಟ್ಟಿಗರ ಮಧ್ಯೆ ನನ್ನ ಒಬ್ಬನ್ನೇ ಬಿಟ್ಬಿಟ್ಟು ನೀನು ಹೊರಟೋಗ್ಬಿಟ್ಟೆ. ಹಣಕ್ಕೋಸ್ಕರ ಇವ್ರು ಕೊಡ್ತಾ ಇರೋ ಹಿಂಸೆ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಹಣ ಐಶ್ವರ್ಯ ಇದನ್ನೆಲ್ಲ ಕೊಡೋದಕ್ಕಿಂತ ಒಂದ್ ಸ್ವಲ್ಪ ಧೈರ್ಯ ಕೊಟ್ಟಿದ್ರೆ ನಾನ್ ಎಷ್ಟೋ ನೆಮ್ಮದಿ ಆಗಿರ್ತಿದ್ದೆ. ಯಾರು? ನಾನು ಸುರೇಶ್. ಅವತ್ತು ಬಂದಿದ್ನಲ್ಲ ಅವನು. ಬಂದೆ ಕಡೆಯ ನೀವು ಮಲಗ್ಬಿಟ್ಟಿರ್ತೀರೇನೋ ಅಂದ್ಕೊಂಡಿದ್ದೆ. ನಿದ್ದೆ ನನಗೆ ನಿಮ್ಗೆ ಮಲ್ಕೊಂಡಿದ್ರೆ ಮಾಡಿದ್ದು ಜ್ಞಾಪಕನೇ ಇಲ್ಲ ನನಗೆ. ಯಾಕೆ? ನಾನೊಬ್ರಿಗೆ ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟೆ. ಆ ತಪ್ಪಿಗೆ ಪ್ರಾಯಶ್ಚಿತವಾಗಿ ಪ್ರತಿದಿನ ನಿದ್ದೆ ಇಲ್ಲದೆ ಕೊರಗಿ ಕೊರಗಿ ಹಣ ಹಣವಾಗಿ ಸತ್ತು ಸತ್ತು ಬದುಕ್ತಿದ್ದೀರಿ. ನೀವು ಅನ್ಯಾಯ ಮಾಡಿದ್ರ ಯಾರಿಗೆ? ಒಂದ್ ಹೆಣ್ಣಿಗೆ. ಅವಳು ನನ್ನ ಪೂರ್ಣವಾಗಿ ನಂಬಿದ್ಲು, ತನ್ನ ಸರ್ವಸ್ವಾನು ನನ್ನ ಧಾರೆ ಇರಲು. ನಾವಿಬ್ರು ಒಬ್ಬರನ್ನ ಒಬ್ರು ಪ್ರೀತಿಸಿದ್ವಿ. ರಹಸ್ಯವಾಗಿ ಎಷ್ಟೋ ಸುಖದ ಕನಸುಗಳನ್ನ ಕಂಡ್ರು. ಅದ್ರ ಫಲವಾಗಿ ಇನ್ನು ಮದುವೆ ಆಗದ ವಿಧಿನೇ ಇಲ್ಲ ಅನ್ನೋ ಸ್ಥಿತಿ ಬಂತು. ಆ ಸಮಯಕ್ಕೆ ಸರಿಯಾಗಿ ಒಳ್ಳೆ ಭೂತ ಬಂದ ನಮ್ಮ ಸೋದರ ಮಾವ ನಮ್ಮಿಬ್ರು ಮದುವೆನ ಮುರಿದು ಹಾಕೋದಕ್ಕೆ. ನೀವು ಸುಮ್ಮನೆ ಇದ್ದು ಬಿಟ್ರ ಇನ್ನೇನ್ ಮಾಡ್ಲಿ? ಅವಳನ್ನೇನಾದ್ರೂ ಮದುವೆ ಆದ್ರೆ ಚರ್ಮ ಸುಲ್ದ ಹಾಕ್ಬಿಡ್ತೀನಿ ಅಂತಾನೆ. ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಅಯ್ಯಯ್ಯೋ, ಎಳೆ ಮಗುನೇ ನೀವು ಅವ್ರಿಗೆ ಹೆದರ್ಕೊಳ್ಳೋದಕ್ಕೆ. ನಿಮ್ ಎದೆಯಲ್ಲಿ ರೋಷ ಇಲ್ಲ? ತೋಳ್ನಲ್ಲಿ ಪೌರುಷ ಇಲ್ಲ? ಎಲ್ಲ ಇದೆ, ಆದ್ರೆ ಯಾವುದು ಕೆಲ್ಸಕ್ಕೆ ಬರೋಲ್ಲ. ಈಗ ಆ ಹುಡುಗಿ ಎಲ್ಲಿದ್ದಾಳೆ? ಅವಳು ಯಾಕೆ ಏನಾಯ್ತು? ನಿರಾಶೆ ತಾಳ್ಲಾರ್ದೆ ನನ್ನಿಂದ ಆದ ಅನ್ಯಾಯಕ್ಕೆ ಬಲಿಯಾಗಿ ನೀರು ಬಿದ್ದು ಪ್ರಾಣ ಕಳ್ಕೊಂಡ್ಬಿಟ್ಲು. ಈಗ ನಿತ್ಯ ನನಗೆ ಅವಳದೇ ನೆನಪು, ಅದೇ ಮಾತು, ಅದೇ ಹಾಡು. ರಾತ್ರಿ ಆಯ್ತು ಅಂದ್ರೆ ನೆರಳು ಹಾಗೆ ಬಂದು ನನ್ನ ಕಾಡಿ ಕಾಡಿ ಕೊಲ್ತಾ ಇದ್ದಾಳೆ, ಹೆದರಿಸ್ತಾ ಇದ್ದಾಳೆ. ಎಲ್ಲ ನಿಮ್ಮ ಮನಸ್ಸಿನ ಭ್ರಮೆ, ಏನು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ನಾನೇನೋ ಧೈರ್ಯವಾಗೇ ಇದ್ದೀನಿ, ಆದ್ರೆ ಸ್ವಲ್ಪ ಭಯ. ನೋಡು, ಆವೇಶದಲ್ಲಿ ನನ್ನ ಕಥೆ ಹೇಳ್ತಾ ಕೇಳಬೇಕಾದ ವಿಷಯನೇ ಮರೆತು ಬಿಟ್ಟೆ. ನಿಮ್ ತಾಯಿ ಹೇಗಿದ್ದಾರೆ? ನಿಮ್ಮ ಕೃಪೆಯಿಂದ ಹುಷಾರಾಗಿದ್ದಾರೆ. ಈ ಸಮಾಚಾರ ನಿಮಗೆ ತಿಳಿಸೋದಕ್ಕೆ ಬಂದೆ, ತುಂಬಾ ಸಂತೋಷ. ಸುರೇಶ್, ನಿಮ್ ತಾಯಿ ನೋಡ್ಬೇಕು ಅಂತ ಆಸೆ, ನನಗೊಂದು ಸಲ ತೋರಿಸ್ತೀಯಾ? ಹಾಗಾದ್ರೆ ನಡೀ ಹೋಗೋಣ. ಇಷ್ಟೊತ್ತಿನಲ್ಲಿ ದೇವ್ರ ದರ್ಶನಕ್ಕೆ ಎಷ್ಟೊತ್ತಾದ್ರೇನಯ್ಯ? ನಾಳೆ ಬೆಳಗಾಗುತ್ತೋ ಎಲ್ಲಿರ್ತೀನೋ ಹೇಗಿರ್ತೀನೋ, ನಡಿ ಬನ್ನಿ. ನೋಡೋ, ನೀ ಬನ್ನಿ ಹೋಗಿ ಅಂತ ಮರ್ಯಾದೆಯಿಂದ ಕರೆದ್ರೆ ನನ್ಗೆ ತುಂಬಾ ಕೋಪ ಬರುತ್ತೆ. ರಮೇಶ್, ಬಾಪ್ಪ ಹೋಗಪ್ಪ ಕೂತ್ಕೋಪ್ಪ ಅಂದ್ರೆ ಸಾಕು. ನಾವಿಬ್ರು ಅಣ್ಣ ತಮ್ಮಂದ್ರಿದ್ದ ಹಾಗಿರ್ಬೇಕು, ಯಾಕಂದ್ರೆ ಒಂದೇ ತರ ಇದ್ದೀವಿ ನೋಡು. ಸರಿ, ಬನ್ನಿ ಹೋಗೋಣ. ಓ ಬಾ ಬಾ, ಹೋಗೋಣ. ನಮ್ಮಮ್ಮ ಅಮ್ಮ 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 ಅಂತ ಬಾಯಿ ತುಂಬಾ ಕರೆದ್ರೆ ಮನಸ್ಸಿಗೆ ಅದೆಷ್ಟು ಆನಂದ ಆಗುತ್ತೆ. ಇಂಥ ಅಮ್ಮನ್ನ ಸದಾ ಪಕ್ಕದಲ್ಲಿ ಇಟ್ಕೊಂಡ್ರು ನೀನು ತುಂಬಾ ಅದೃಷ್ಟವಂತ ಕಣಯ್ಯ. ಹೇಳ್ತೀನಿ ತಾಳು. ಬೇಡ ಬೇಡ, ಮಲ್ಕೊಂಡ್ರಲ್ಲಿ ಸುಮ್ಮನೆ. ನನ್ನ ತಂಗಿ ಸರೋಜ. ಎಷ್ಟು ಆನಂದ ಮಲ್ಕೊಂಡಿದ್ರೆ ಮಾಡ್ತಿದ್ದಾಳೆ.
ಮಾರ್ಕಂಡೇಯ, ನಮ್ಮಮ್ಮ ನಿತ್ಯ ಪೂಜೆ ಮಾಡೋ ದೇವರು. ಶಿವ ಬಂದು ಮಾರ್ಕಂಡೆಯನ್ನು ಪ್ರಾಣ ಉಳಿಸಿದ ಹಾಗೆ ಆಪತ್ಕಾಲದಲ್ಲಿ ನೀನು ಬಂದು ಸಹಾಯ ಮಾಡಿ ನಮ್ಮಮ್ಮನ ಪ್ರಾಣ ಉಳಿಸ್ಕೊಟ್ಟೆ. ಅಯ್ಯೋಯ್ಯೋ, ನನ್ನ ಶಿವನ ಹೋಲಿಸ್ಬೇಡ ಮಹಾರಾಯ. ಯಾರ ಕಷ್ಟಕ್ಕಾಗ್ತಾರೋ ಅವರು ದೇವರು ಸಮಾನ. ನಮ್ಮಮ್ಮ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ದಯೆ ತೋರಿಸಿ ದಯೆ ತೋರಿಸಿ ಅಂತ ಎಷ್ಟು ಅಂಗ್ಲಾಚಿ ಕಣ್ಣೀರು ಸುರಿಸಿದ್ರು ನಮ್ಮವರು ಅನ್ನಿಸ್ಕೊಂಡವ್ರೊಬ್ರು ಮೂರು ಕಾಸಿನ ಸಹಾಯ ಮಾಡಲಿಲ್ಲ. ಇನ್ನೇನು ಪ್ರಪಂಚನೇ ನಮ್ಮ ಭಾಗ ಕತ್ಲಾಗೋಯ್ತೇನೋ ಅಂದ್ಕೊಂಡಾಗ ಆ ಸಮಯದಲ್ಲಿ ಪುಣ್ಯಾತ್ಮ ನೀನು ದೇವರು ಬಂದಾಗ ಬಂದೆ, ನಮಗೆ ಬೆಳಕನ್ನು ತೋರಿಸ್ದೆ. ತಿರುಗಿ ನೋಡು ಮತ್ತೆ ನಿನ್ನ, ಯಾಕಷ್ಟು ದೊಡ್ಡ ಮಾತಾಡ್ತಿದೀಯಾ ನೋಡು ಸುರೇಶು. ನಿಜವಾಗಿ ಹೇಳಬೇಕು ಅಂದ್ರೆ ಈಗ ನನಗೆ ಅದೆಷ್ಟು ಸಂತೋಷ ಆಗಿದೆ ಗೊತ್ತಾ? ಈ ಮನೆ ಒಳಗೆ ಕಾಲಿದ ತಕ್ಷಣ ನನ್ನ ಮನಸ್ಸಲ್ಲಿದ್ದ ಕಳವಳ ಎಲ್ಲ ಮಾಯವಾಗೋಯ್ತು. ಏನೋ ಒಂಥರ ಆನಂದ, ಏನೋ ಒಂಥರ ಸಮಾಧಾನ. ನಾನು ಸಾಯೋವರೆಗೂ ಇಲ್ಲೇ ಹೀಗೇ ಇದ್ದು ಬಿಡೋಣ ಅಂತ ಅನ್ಸುತ್ತೆ. ಸರಿಯೋ ಪುಣ್ಯಾತ್ಮ, ಹೊತ್ತನ ಕೂಡ ಗತಿ ಇಲ್ಲ ಈ ಮನೇಲಿ. ಈ ಮುರುಕಲ ಮನೇಲಿ ಇರೋದಕ್ಕೆ ನೀನ್ ಆಸೆ ಪಡ್ತೀಯ? ಏ ತಪ್ಪು ತಪ್ಪು, ಮುರುಕಲ ಮನೆನೇನಯ್ಯ ಇದು, ಪವಿತ್ರವಾದ ದೇವಸ್ಥಾನ. ನಿನಗ್ ಜನ್ಮ ಕೊಟ್ಟ ತಾಯಿ ದೇವರಿರೋ ಪುಣ್ಯ ಸ್ಥಳ ಕಣಯ್ಯ ಇದು. ಇಂಥ ಸ್ಥಳದಲ್ಲಿರೋ ಭಾಗ್ಯ ಎಲ್ರಿಗೂ ಸಿಗುತ್ತೇನೋ ಮಂಕೆ. ನಾನು ಇದ್ದೀನಿ ನೋಡು, ಅರಮನೆ ಆಗಿರೋ ಮನೆ, ಮನೆ ತುಂಬಾ ಮೋತಿ ಖಾನೆ ಹೆಗ್ಗಣಗಳು ತುಂಬಿಕೊಂಡಿರೋ ಹಾಗೆ ಸ್ವಾರ್ಥಕ್ಕೋಸ್ಕರ ರಕ್ತ ಹೀರೋ ಭಯಂಕರ ಪಿಶಾಚಿಗಳು. ಸುರೇಶು, ನನಗೆ ಅಮ್ಮನ ಮುಖ ನೋಡಿ ಜ್ಞಾಪಕನೇ ಇಲ್ಲ ಕಣಯ್ಯ. ವರ್ಷ ಪೂರ ರೇಸು ರೇಸು ಅಂತ ಓಡೋ ಕುದುರೆ ಹಿಂದೆ ದೇಶ ಸುತ್ತ ಇದ್ರು ನಮ್ಮಪ್ಪ. ನನ್ ಬೆಳೆಸ್ತವ್ರು ಯಾರು? ದಾದಿಯರು ಕೆಲಸಗಾರರು. ನಮ್ಮಪ್ಪ ಎದುರಿಗಿದ್ದ ಮಾತ್ರ ಎಲ್ಲರೂ ನನ್ ಪ್ರೀತಿಸೋರು ಮುಚ್ಚೋರು. ಅವ್ರು ಸ್ವಲ್ಪ ಕಣ್ಮರಿ ಆದ್ರೆ ಸಾಕು, ಬೈಯೋದು, ಮೂತಿ ತಿಬಿಯೋದು, ಹಿಡ್ಕೊಂಡು ಹೊಡೆದು ಬಿಡೋದು, ಹೀಗೆಲ್ಲ ಮಾಡ್ತಾ ಇದ್ರು. ನನ್ ಪಾಲಿಗೆ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಇದೆಲ್ಲ ಬರೀ ಅಲ್ಲಿ ಇಲ್ಲಿ ಕೇಳಿರೋ ಮಾತು. ನಂಗೆ ಗೊತ್ತಿರೋದು ಅಂದ್ರೆ ಒಂದೇ ಒಂದು ಭಯ, ಅದರಲ್ಲೂ ನಮ್ಮ ಮಾವನ್ನ ಅವನ ಮಗನ್ನ ಕಂಡ್ರೆ ನಡುಗೋಷ್ಟು ಭಯ. ಅವರಿಬ್ಬರನ್ನು ನೆನೆಸ್ಕೊಂಡ್ರೆ ಸಾಕು, ಜೀವ ಎಲ್ಲ ಗಡ 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 ಅಂತ ನಡುಗ ಹೋಗುತ್ತೆ, ಹಾಗೆ ಒದ್ದಾಡು ಹೋಗುತ್ತೆ ಗರಡನ್ ಕಂಡು ಹಾವನ ಹಾಗೆ. ನಿಜವಾಗ್ಲೂ ನಾನು ಇಷ್ಟು ದಿನ ನೀನು ಹೂವಿನ ಸುಪ್ಪತ್ತಿಗೆನೆ ಮಲಕೋತಾ ಇದ್ದೆ ಎಂದುಕೊಂಡಿದ್ದೆ. ನಿಜ ಸುರೇಶು, ನಾನೇನೋ ಹೂವಿನ ಸುಪ್ಪತ್ತಿಗೆ ಮೇಲೆ ಮಲಗ್ತಿರೋದು, ಆದ್ರೆ ಅದ್ರ ತುಂಬಾ ಬರೀ ಮುಳ್ಳುಗಳೇ ತುಂಬಿದೆ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನನ್ನ ಐಶ್ವರ್ಯನೆಲ್ಲ ಯಾರಿಗಾದ್ರೂ ದಾನ ಕೊಟ್ಬಿಟ್ಟು ಇಲ್ಲೇ ಅಮ್ಮನ ಕೈಲಿ ಕೈ ತುತ್ತು ಹಾಕಿಸ್ಕೊಂಡು ಯಾಕಿದ್ ಬಿಡಬಾರ್ದು ಅನ್ಸುತ್ತೆ. ನಿಜವಾಗಿ ಹೇಳ್ತಿದ್ದೀಯಾ? ನಾನು ಸುಳ್ಳು ಹೇಳ್ತಿದ್ದೀನ? ಹಾಗಿದ್ರೆ ನೀನ್ ಈ ಮನೇಲಿದ್ದೆ, ನಾನು ಆ ಮನೇಲಿದ್ದೆ. ಏ, ನಿನ್ಗೇನು ಹುಚ್ಚಿಕಿ ಚಿಡಿದಿದೆಯೇನಯ್ಯ? ನೀನು ಆ ನರಕದಲ್ಲಿ? ನಿನ್ನ ಭಾಗಕ್ಕೆ ನರಕವಾಗಿರೋ ಆ ಮನೇನ ಸ್ವರ್ಗ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ. ನಾನು ಯಾಕೆ ಆ ಮನೆಗೆ ಹೋಗಿ ನಿಮ್ಮ ಮಾವನ್ನು ಅವನ ಮಗನೂ ಒಂದು ಕೈ ನೋಡ್ಕೋಬಾರ್ದು? ಬೇಡ ಕಣಪ್ಪ ಸುರೇಶು, ಅವರು ರಾಕ್ಷಸರು, ಕೋಪ ಬಂದ್ರೆ ನಾಯಿನ ಬಿಡ್ದಾಗ ಬಡಿತಾರೆ, ಅದ್ರ ಅನುಭವ ನನಗಿದೆ. ಇದು ಕಂತ್ರಿ ನಾಯಿ ಅಲ್ಲ, ಜಾತಿ ನಾಯಿ, ಎಲ್ಲಿ ಕಚ್ಚಬೇಕು ಅಂತ ಗೊತ್ತಿದೆ. ರಮೇಶ್, ನಮ್ಮ ಮನೆಗೆ ಶಾಂತಿ ಸಮಾಧಾನ ತಂದುಕೊಟ್ಟ ನಿನ್ನ ಬಾಳಿಗೆ ನೆಮ್ಮದಿ ತಂದುಕೊಡ್ಬೇಕಾದ ನನ್ನ ಕರ್ತವ್ಯ. ಸುರೇಶು ಸುರೇಶು, ನನ್ನ ಹಣ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಖರ್ಚಾಗಿರೋದಿದೆ ಮೊದಲನೇ ಸಲ. ಅದಕ್ಕೆ ಬದಲಾಗಿ ನಿನ್ನನ್ನು ನರಕ ಕಳಿಸಿದ್ರೆ ದೇವ್ರು ನನ್ನ ಮೆಚ್ತಾನೇನಯ್ಯ? ಯಾಕೆ ಮೆಚ್ಚಲ್ಲ ರಮೇಶ್? ದೇವ್ರು ನಮ್ಮಿಬ್ರಿಗೂ ಒಂದೇ ಆಕಾರ ಕೊಟ್ಟಿದ್ದಾನೆ. ನಾವು ಸ್ಥಳ ಬದಲಾಯಿಸೋಣ. ದೇವ್ರು ಕೊಟ್ಟಿರೋ ಬುದ್ಧಿಶಕ್ತಿಯಿಂದ ಆ ದ್ರೋಹಿಗಳಿಗೆ ನಾನು ಬುದ್ಧಿ ಕಲಿಸ್ತೀನಿ. ಅದೇನು ಬುದ್ಧಿ ಕಲಿಸ್ತೀಯೋ ಏನೋಪ್ಪ, ನನಗಂತೂ ತುಂಬಾ ಭಯ ಆಗುತ್ತೆ. ಯಾಕೆ ಭಯಪಡ್ತೀಯ? ಧೈರ್ಯವಾಗಿರು. ಮೊದಲು ನಾವಿಬ್ರು ಪಟ್ಟಿಗಳು ಬದಲಾಯಿಸ್ಕೊಳ್ಳೋಣ. ಈ ಮನೆಯಲ್ಲಿ ನೀನ್ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ. ಆ ಮನೆಯಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನೀನ್ ನನಗೆ ಹೇಳು. ಓಕೆ, ನಡಿ. ಕಾಪು ಹೀಗಿರ್ಬೇಕು ನನ್ನ ಹಾಗೆ. ನೌ ಯು ಆರ್ ಜಸ್ಟ್ ಲೈಕ್ ಮೀ, ನೋ ಡಿಫ್ರೆನ್ಸ್ ಅಟ್ ಆಲ್. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಅಮ್ಮನ್ನ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ. ನೀನು ಅದು ಹೇಗೆ ನೋಡ್ಕೋತೀಯೋ ಏನೋ, ಬಡವನಿಗೆ ನಿಧಿ ಸಿಕ್ಕಿದ್ರೆ ಹೇಗೆ ನೋಡ್ಕೋತಾನೆ ಹೇಳು. ಏ,
ಧೈರ್ಯ ಇದೆ ಅಂತ ಮಾತು ಮುಂಚೆ ಎದುರು ಬಿದ್ಬಿಡ್ಬೇಡಪ್ಪ. ನಾನು ನನ್ನ ಬೆಲ್ಲ ರಮೇಶ್. ಸುರೇಶ್. ಓಹೋ ಸಾರಿ. ಬರ್ತೀನಿ ಸುರೇಶ್. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬಾಯ್ ಬಾಯ್. ತುಂಬಾ ಚೆನ್ನಾಗಿದೆ ಈ ಹೂ. ನಿಮ್ಮ ಮುಖ ಬಹಳ ಚೆನ್ನಾಗಿ ಕಾಣುತ್ತೆ, ಬಹಳ ಚೆನ್ನಾಗಿ ಕಾಣುತ್ತೆ. ಅದು ಸರಿ. ಇವತ್ತೇನ್ ನಿಮ್ಮ ಮನೇಲಿ ವಿಶೇಷ? ಭಾರಿ ವಿಶೇಷ. ಏನದು? ನಮ್ಮ ರಮೇಶನ್ ತಂದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ಜಾಗನ ಒಂದು ಡೈರಿನಲ್ಲಿ ಬರೆದಿಟ್ಟಿದ್ರು. ಆ ಡೈರಿ ಅವನಿದನಲ್ಲ ಪಾಪಿ, ಅದೇ ಪಾಪಚ್ಚಿ ಅವನ ಕೈ ಸಿಕ್ಕ ಹಾಕೊಂಡ್ಬಿಟ್ಟಿದೆ. ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದೀರಿ. ಇನ್ನೇನ್ ಮಾಡ್ಲಿ, ಇಟ್ಟಿರೋ ಜಾಗ ನೋಡಿ ಮಲ್ಕೊಂಡಿರುವಾಗ ಹೊಡೆದ್ಬಿಡತ್ತಾನೆ. ಅಷ್ಟು ಸುಲಭ ಅಂತ ತಿಳ್ಕೊಂಡ್ಬಿಟ್ಟೇನು ಹೊಡೆದ್ಬಿಡೋದಕ್ಕೆ? ಹಾಗಾದ್ರೆ ನಿನ್ ಸಲಹೆ ಕೇಳೋದಕ್ಕೆ ನಾನೇ ಅತಿ ಕೆಲಗ್ ಬರ್ತಿದ್ದೆ. ಇಂಥ ಕಲೆ ಇಟ್ಟಿದ್ದೀನಿ, ತಗೊಂಡ್ ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಮಲ್ಕೋತಾನೇನು? ಹೌದು, ಅದು ನಿಜವೇ, ಹೇಳಲ್ಲ. ದೇವ್ರು ಈ ತಲೆ ಮುಂಗುಳು ಕೊಟ್ಟಿದ್ದಾನೆ ಹೊರತು ಸ್ವಲ್ಪ ಬುದ್ಧಿ ಕೊಡ್ಲಿಲ್ವಲ್ಲ. ಕೊಟ್ಟಿದ್ದಾನೆ ಸಾಲ್ದು. ಅಯ್ಯ ಹೇಳವ್ರು ಕೇಳ ಹುಡುಗಿ, ನಾಳೆ ಆ ಪಾಪಿದು ಪಾಪಚಿದು ಹುಟ್ಟದಬ್ಬ. ನೀನ್ ಸ್ವಲ್ಪ ಸಹಾಯ ಮಾಡ್ತೀನಿ ನನಗೆ ಅಂದ್ರೆ ಆ ಡೈರಿ ಹೊರಗ್ ಬರೋ ಹಾಗೆ ಮಾಡ್ತೀನಿ. ನೀವು ಅಂದ್ರೆ ನಾನ್ ಏನ್ ಮಾಡಕ್ಕೂ ಸಿದ್ಧ. ಗುಡ್. ಸ್ವಲ್ಪ ಹತ್ರ ಬಾ. ಹತ್ರ ಕೂತಿದ್ದೀನಲ್ಲ. ಓ ಸಾರಿ, ನನ್ ತುಟಿ ಹತ್ರ ನಿನ್ ಕೆನ್ನೆ ತಗೊಂಡ. ಅಯ್ಯೋ ಹುಡುಗಿ, ಗುಟ್ಟು ಹೇಳೋದಕ್ಕೆ ಬಾಯಲಿ. ಶಿವಶಿವ. ಅಯ್ಯೋ ಇಷ್ಟನಾ? ವಾ ಜಮಾಯಿಸ್ ಬಿಡೋಣ ಶಿವ ಅಂತ ಬನ್ನಿ. ಏನೋ ಇವನಿನ್ನು ಬಿದ್ದುಕೊಂಡೇ ಇದಾನಲ್ಲೋ. ಸೋಮಾರಿ, ನಾವು ಬಂದು ಉದಯರಾಗ ಹಾಡೋವರೆಗೂ ಅವನೇನು ಹೇಳಲ್ಲ. ನೀನ್ ಅವನ್ ನೆಪ್ಸು, ನಾನು ಹೋಗಿ ಕಾಗದ ಪತ್ರಗಳ ಫೈಲ್ ತಂದು ಬಿಡ್ತೀನಿ. ರಮೇಶ, ಪಾಪಚ್ಚಿ, ಗಂಟೆ ಎಷ್ಟಾಗಿದೆ? ಎಂಟಾಗಿದೆ. ಇವತ್ತು ಲಾಯರ್ ಬರ್ತಾರೆ ಎಸ್ಟೇಟ್ಗೆ, ಪತ್ರಕ್ಕೆ ಸೈನ್ ಹಾಕ್ಬೇಕು, ಬೇಗ ನಡೆಯಬೇಕು ಅಂತ ನಿನ್ನೆ ಹೇಳಿಲ್ಲ? ಹೇಳಿದ್ದೆ. ಅದಕ್ಕೆ ಹೀಗೆ ಮರಗಿದ್ದೇನೆ ಹೆಗ್ನಾತಿಲ್ಲ ಹೆಬ್ಬಾಳ್ದಾಗೆ. ಹೇಳ, ನಾ ಸ್ನಾನ ಮಾಡ್ಬೇಕು. ಬೇಗ ಸ್ನಾನ ಮಾಡಿ. ನಿಮ್ ಏನಿದ್ರು ಬಾಯಲ್ಲಿ ಹೇಳು, ಕುಚ್ಚೆ ಕೈ ಹಾಕೋದಕ್ಕೆ ನೀನ್ ಯಾರು? ನಾನು ನಿಮ್ ಹೋದ ಪಾಪಚ್ಚಿ. ಏನಂತ? ಈಗ ಗಿರಾಕಿ ಇದಾರಲ್ಲ, ಅವ್ರ ಸಂಬಂಧರಿಗೆ ಅನಾರೋಗ್ಯ ಹೆಚ್ಚಾಗಿ ದವಾಖಾನೆ ಸೇರಿಸಿದಾರಂತೆ. ಏನ್ ದವಾಖಾನೆ? ಆಸ್ಪತ್ರೆಗೆ. ಯಾವಾಗ ಬರ್ತಾರಂತೆ? ನಾಳೆ ಬರ್ತೀವಿ ಅಂದ್ರು. ಅರ್ಜೆನ್ಸಿ ತಿಳಿದ ಅವಿವೇಕಿರು. ಪಾಪಚ್ಚಿ ಹೇಳು. ಕರ್ತೆ ಹೇಳು. ಹೊಟ್ಟೆ ಹಸಿತಾ ಇದೆ ಕಣೋಪ್ಪ. ಹೊಟ್ಟೆ ಹೊಟ್ಟೆ ಹಾಳೊಟ್ಟೆ ಯಾವಾಗಿದೆ ಕೊಡು.
ಪ್ರಕಾಶೂರ್ನ ವಂಶೋದ್ಭವ. ದೋಸೆ ರೆಡಿ ಆಗಿದೆ ಸರ್. ಅನ್ನ ಹಾಕೋ ದನಿಗಂದ್ರೆ ಹೀಗೆ. ಏನದು? ಏನಿಲ್ಲ ಸರ್, ದೋಸೆ ಆರೋಗುತ್ತೆ, ದಯಮಾಡಿ ತಿಂದೆ. ನಡಿ. ಖಾಲಿ ತಟ್ಟೆ ಮುಂದೆ ಎಷ್ಟೊತ್ತು ಕೂತಿರೋದು? ಒಟ್ಟೆ ಯಶವಾಯ್ತು, ಬೇಗ ಬಡಿಸು. ಬಂದೆ ಬಂದೆ. ನಿಮ್ಮಪ್ಪನ ಮನೆ ಬೆಂಕಿ ಏನಲ್ಲ, ನಮ್ಮಪ್ಪನ ಮನೇಲಿ ಏನಾದ್ರೂ ಈ ತರ ತಿಂದು ಹಿಚ್ಚಿ ಹಾಕಿ ಗಲಾಟೆ ಮಾಡೋ ಹೆಗ್ಗಣ ಇದ್ದಿದ್ರೆ ನಾಲ್ಕು ಬೆಕ್ ತಂದು ಬಿಟ್ಬಿಡ್ತಾ ಇದ್ದೆ. ಏನಾದ್ರು ಬಿಟ್ಬಿಡ್ ಸಾ? ಏನಿಲ್ಲ, ಸ್ಪೆಷಲ್ ಚಟ್ನಿ ಇದೆಯಾ ಅಂತ ಕೇಳಿದ್ರು, ಇದೆ ಅಂತ ಹೇಳ. ನಾರಾಯಣ ನಾರಾಯಣ. ಏನ್ ರೇ, ನನಗೊಂದು ದೋಸೆ ಹಾಕೋಪ್ಪ. ಸತ್ತಿಲ್ಲ ರೀ. ಎಲ್ಲಿಗೆ ಹಾಕೋ ದೋಸೆ? ಅವತ್ತಾಗ ದೋಸೆ ತಿನ್ ಜ್ವರ ಬಂದ್ರೆ ಔಷಧಿ ನಿಮ್ ತಾತ ಕೊಡ್ತಾವ ದುಡ್ಡು ತಗೊಳ್ಳಿ. ಅಂತ ಬೆಂಗಳೂರು ಮನೆಗೆ ಹೊರಟ್ಬಿಡ್ ಬೇಡ, ಲಾಯರ್ ಬಂದು ಕೆಲಸ ಮುಗಿಸೋವರೆಗೂ ಇಲ್ಲೇ ಬಿದ್ದಿರು. ಬೇಡ ಕಣಪ್ಪ ಅಪ್ಪಚ್ಚಿ, ಬೇಕಾದ್ರೆ ದಿನ ಬೆಳಿಗ್ಗೆ ಹೊತ್ತು ಬಂದು ಬಂದು ನಾನು ಹೋಗ್ತೀನಿ, ರಾತ್ರಿ ಹೊತ್ತು ಮಾತ್ರ ನಾನು ಇಲ್ಲಿರೋದಿಲ್ಲ. ಹೆಂಡೆವ ಬಂದು ನನ್ನ ಹೆದರಿಸುತ್ತೆ ಕಣಪ್ಪ ಅಪ್ಪಚ್ಚಿ. ಯಾಕಯ್ಯ ಹೆದರ್ತೀನಿ ನಾವಿರೋವಾಗ? ಮಾವಯ್ಯ ನೀನ್ ನನ್ನ ಜೊತೆನಲ್ಲೇ ಬಂದು ಮಲ್ಕೊಂಡ್ಬಿಡು ಮಾವಯ್ಯ. ಸರಿ, ನಿನ್ನ ಹತ್ರನೇ ಬಂದಿರ್ತೀವಿ. ಆಯ್ತನಪ್ಪ ಹೋಗು. ನಾರಾಯಣ ಏನು ಇದು ಬಾರ ಬಂಗಾಳಿ? ಎಲ್ಲ ತೊಂದ್ರು ಬಂತು ನಿನ್ನ ಹಣೆ ಮೇಲೆ ಮೂರು ನಾಮ ಏನೋ ಹೊಡ್ಕೊಂಡು ಹೋಗಿದ್ರಿ. ಒಂಬತ್ತು ಸರಿಯಾಗಿ ನಿಮ್ ಡೈರಿ ಬುಕ್ ಹಾಕಿದ್ವಿ ನಾಮ ನಿನ್ ಮಣ್ಣು ಬುಕ್ ಹಗಲ್ಗಳ ಯಾಕೆ ಪಡ್ಕೋತೀಯೋ? ಎಲ್ಲಾದ್ರೂ ಪುಟ್ಟ ಮುಚ್ಚಿಡು ಒಂದೆ ಯಾರಿಗೆ ನನ್ನ ಮಾತನ್ನ ಕಣ್ಣೆದ್ರಿಗೆ ಪಚ್ಚಿಟ್ಕೋತೀನಿ. ಹಿಂದೆ ತುಂಬ ಮಣ್ಣು ಮುಕ್ಕು ಆ ತೊಂದ್ರು ನಾರಾಯಣ ಎಲ್ಲಿದ್ರು ಅವ್ರು ಒತ್ತೇಳ್ಕೊಂಬಂದ್ರು. ನಾನೆಲ್ಲ ಮನುಷ್ಯ ಅನ್ಕೊಂಡಿದ್ದೆ. ಕತ್ತಿಬೇಕಾ ಪಂಚಿನ ಕಳ್ಳ ಬಂದ್ ಹೊಟ್ಟದ್ನ ಪಾಪಿ ಪಾಪಚ್ಚಿ. ನಾನ್ ನೋಡ್ತಾ ಇದ್ದೀನಲ್ಲ, ನಾನ್ ಹೇಳ್ತೀನಿ. ಮುಖ ಸೂರ್ಯೋದಯ, ಮುಖ ಸೂರ್ಯೋದಯ. ಹಾಗಂದ್ರೆ ಪೂರ್ವ ದಿಕ್ಕು, ಪೂರ್ವ ದಿಕ್ಕು. ಗಿರಿಜಾರಮಣ ನಿವಾಸ ಅಂದ್ರೆ ಗಿರಿಜಾರಮಣ, ಗಿರಿಜಾರಮಣ ಈಶ್ವರ ಅಂದ್ರೆ ಈಶ್ವರ ಪಾರ್ವತಿ ದೇವಸ್ಥಾನ. ಪೂರ್ವ ದಿಕ್ಕಿನ ಕಡೆ ಈಶ್ವರ ಪಾರ್ವತಿ ದೇವಸ್ಥಾನ. ಅಕ್ಷರಗಳನ್ನೆಲ್ಲ ರಿವರ್ಸ್ ಆಗಿ ಬರೆದು ಬಿಟ್ಟಿದ್ದಾನೆ. ಒಂದ್ ಕರಡಿ ತಗೊಂಬ, ಕರಡಿ ತಗೊಂಬ ನಾ ಹೇಳ್ತೇನೆ. ಗಾ ನಿಮ್ಮ ತಗೊಳ್ಳಿ
ಮಣಿ ಮಣಿ ಮಣಿಗಾರ ಮಣಿ ಶೃಂಗಾರ ಎಲ್ಲೋಗಿದ್ಯೋ ರಾಜ್ಕುಮಾರ. ಅವ್ರು ಆಡಿಸ್ತಿದ್ರು ನಾನು ಆಡ್ತಿದ್ದೆ, ಅವ್ರು ಮುಟ್ಟಿದ್ರು ನಾನು ಛೇಡಿಸ್ತೆ. ಅಯ್ಯೋ ಇದು ಒಗಟು, ನಮ್ಮಜ್ಜಿ ಹೇಳ್ತಿದ್ರು ಇದನ್ನ. ಇದ್ರ ಅರ್ಥ ಏನು? ಕೇಳು ಕೇಳು ಕೇಳು, ಶಿವನ ದೇವಸ್ಥಾನಕ್ಕೂ ಏನ್ ಸಂಬಂಧ? ಏನ್ ಸಂಬಂಧ? ಏನೊಂದು ಅರ್ಥ ಆಗ್ತಾ ಇಲ್ವಲ್ಲ, ಅಲ್ಲಿಗೆ ಹೋಗ್ಬೇಡ. ದೇವಸ್ಥಾನ ಹಾಳು ಬಿಟ್ಟೋಗಿದ್ದೆ, ದೇವ್ರಿಲ್ಲ. ಬನ್ನಿ ಇದು ನಂದಿ ನಂದಿ ಹಿಂದೂ ಮುಂದು ಬಂದು ನಿಂತು ದಾರಿ ನೋಡು, ಬುಸ್ 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 ನಾಗಪ್ಪ ಸ್ವರ್ಗದ ದಾರಿ ತೋರಪ್ಪ. ಇದೊಳ್ಳೆ ಅವಸ್ಥೆ ಆಯ್ತಲ್ಲಪ್ಪ, ಇದ್ಯಾವುದೋ ಒಂದು ಸಮಸ್ಯೆ ಬೇರೆ ಬರೆದು ಬಿಟ್ಟಿದಾರಲ್ಲಪ್ಪ ಇವಾಗ. ನಂದಿ ಇದು ನಂದಿ, ನಂದಿ ಹಿಂದೂ ಮುಂದು ಬಂದು ನಿಂತು. ಅಯ್ಯೋ ನೀವು ನಿಂತು ನೋಡಿದ್ರೆ ಅದ್ರಲ್ಲಿ ಏನ್ ಬರ್ತಿದ್ದಾರೆ, ನಂದಿ ನಂದಿ ಹಿಂದೂ ಮುಂದು. ನೀವೊಂದು ಕೆಲಸ ಮಾಡಿ, ಈ ನಂದಿನ ಹಿಂದೆ ಮುಂದೆ ತಿರುಗಿಸ್ ನೋಡಿ ಮತ್ತೆ. ಮಂಕೆ ಅದೇನ್ ಕಡ್ದು ಬಿಡ್ತಾನೆ ನಿನ್ನ ಬಂದು ಕಚ್ಚಬೇಕು. ಓಹೋ ಏನು ಕಚ್ಚ, ನಾವು ಡೈರಿ ನೋಡಿದ್ವಲ್ಲ ಚೇಳು ಚೇಳು. ಹೌದು ನೀನ್ ಹೇಳ್ದಲ್ಲ, ಮಣಿ ಬಳಿ ಮಣಿಗಾರ ಮಣಿ ಶೃಂಗಾರ ಹಾಗಿದೆ. ಏನು ಮಾಡೋದಿಲ್ಲ ಸುಂದಪ್ಪ, ತಾನೇ ಪ್ರಾರಂಭ ಆಗಿದೆ. ಮೊದಲು ನಿಮ್ಮ ಮಕ್ಕ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಬೇಕು. ಹೌದು, ಆ ಪಾಪಿಗಳು ನಮ್ಮ ಮಕ್ಕನ ಎಲ್ಲಿಟ್ಟಿದ್ದಾರೋ, ಏನ್ ಹಿಂಸೆ ಮಾಡ್ತಿದ್ದಾರೋ. ಏನು ಯೋಚನೆ ಮಾಡಬೇಡ, ಅವಳು ಎಲ್ಲಿದ್ರು ಪತ್ತೆ ಹಚ್ಚೋ ಭಾರ ನಂದು, ರೆಡಿ ಹೋಗೋಣ. ಚಳಿ 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 ಚಳಿ, ಆಹಾ ಏನ್ ದೋಸೆ ವಾಸನೆ ಕಮ್ಮ ಅಂತ ಇದೆ. ಅಣ್ಣ ಈಗೇನೋ ನಿನ್ ತಿಂಡಿ ತಿನ್ನೋದು ಹಾಗೆ ದಿನ ಹೇಗ್ ತಿಂತಿದ್ದೆ? ಕೈ ತಗೋತಾ ಇದ್ದೆ, ಬಾಯಿ ಹಾಕೋತಾ ಇದ್ದೆ. ಅದನ್ನ ನಾನು ಕೇಳಿದ್ದು, ಕಟ್ಟಿದ್ರೆ ಹೀಗೇನೋ ತಿಂಡಿಗೆ ಬರ್ತಿದ್ದು. ಇನ್ನೇನ್ ಕುಂತ್ಕೊಂಡ್ ಬರ್ತಾ ಇದ್ನ? ಸಣ್ಣ ವ್ಯಾಪಸ್ಕೊಂಡ್ ನೋಡು. ಏನ್ ಮಾಡ್ತಾ ಇದ್ದ ಅವನು? ಹೋಗು ಅಂತ ಹೇಳಿದ್ ಹೊರಟೋಗ್ಬಿಟ್ನಲ್ಲ. ಯಾರನ್ನ ಹೇಳಿ ಹೋಗ? ಯಾರು ಯಾರಿಲ್ಲ ಯಾರಿಲ್ಲ, ಯಾವನೋ ಜಾಣ. ಸರೋಜ ಸರೋಜ, ದೋಸೆ ನೋಡಿ ಬಾಯಲ್ಲಿ ನೀರು ಉಡ್ತಾ ಇದೆ, ಅದ್ ಏನ್ ಮಾಡ್ಬೇಕು ಹೇಳ್ಬಿಡಮ್ಮ. ದೇವರ್ಗೆ ನಮಸ್ಕಾರ ಮಾಡಿದ್ಯಾ? ಓ ಅದ ಮಾಡ್ತಲ್ಲ. ಯಾವಾಗ? ಓ ನೆನ್ನೆ ನೆನ್ನೆ ನಾನು ಮಾಡಿಬಿಟ್ಟೆ ಎಂದುಕೊಂಡಿದ್ದೆ. ಒಳ್ಳೆ ಸಾಹಸ ಆಯ್ತಲ್ಲ ಹೇಳುದು ನನಗೆ. ಹೋಗ್ಲಿ, ಕೈ ಮುಗಿದ್ಬಿಟ್ಟು ಬಂದ್ಬಿಡ್ತೀನಮ್ಮ. ಒಂದು ನಿಮಿಷವ ಒಂದು ನಿಮಿಷವ ಒಂದು ನಿಮಿಷವ ಮೊದಲೇ ಚಡ್ಕಲ್ ಸುಬ್ಬ, ಏನ್ ಕುಗ್ಗರ್ತಾನೋ ಏನೋ ಚಚ್ಚು ಪುಡಿ ನೋಡಿ. ಒಂದ್ ನಮ ಶಿವಾಯ ಒಂದ್ ನಮ ಶಿವಾಯ. ಹಾಗೆ ಸಮಾಧಿ ಕೂತ್ಕೋಬೇಡ.
ಬಂದೆ ಬಂದೆ. ಕೈ ಮುಗಿದೆ. ಅಬ್ಬು, ತುಂಬಾ ಚೆನ್ನಾಗಿದೆ. ದೋಸೆ ಚಟ್ನಿ ಪುಡಿಗೂ ಒಳ್ಳೆ ಒಂದು ರೂಪಾಯಿ ಕಾಂಬಿನೇಷನ್. ಖಂಡಿತ ನಮ್ಮ ಅಣ್ಣ ಅಲ್ಲ. ಯಾಕೆಮ್ಮ? ಬೆಳಗ್ಗೆ ಇದ್ದು ನನ್ನೇ ಸಾವಿತ್ರಿ ಅಂದೆ, ಫ್ರೆಶ್ ಪೇಸ್ಟ್ ಕೇಳ್ದೆ, ಬಿಸಿನೀರು ಬಿಸಿನೀರು ಅಂತ ಹರಾಟೆ. ಈಗ ದೋಸೆ ಚಟ್ನಿ ಪುಡಿ ವಂಡರ್ಫುಲ್ ಅಂತೀಯಾ? ಅಬಾಬಾಬಾಬಾ, ಒಳ್ಳೆ ಕಾಟ ಆಯ್ತಲ್ಲ ನಿಂದು. ಅವನ ಅದ್ ಹೇಗ್ ನೀನು ಸುಧಾರಿಸ್ತಾ ಇದ್ನೋ ಏನೋ ಪಾಪ. ಅವನು ಯಾರನ್ನ? ನಿಮ್ಮ ಮಾವ. ಕೂತ್ರೆ ನಿಂತ್ರೆ ಲಾರ್ ಹಾಗೆ ಪ್ರಶ್ನೆ ಹಾಕ್ತೀಯಲ್ಲ. ಅಣ್ಣ ತಂಗಿ ಹತ್ರ ತಮಾಷೆ ಮಾಡ್ಲೇ ಕೂಡ್ದಾ? ಮತ್ತೆ ಹಾಕು ಚಟ್ನಿ ಬಿಡಿ. ಹಾಕು ಹಾಕಿ ಚೆನ್ನ ಬಗ್ಸೆ ಹೀಗೆ. ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನು ಸ್ವಲ್ಪ. ಸುರೇಶು ಸುರೇಶು ಬಂದೆ ಬಂದೆ. ಯಾಕಪ್ಪ ಸುರೇಶ? ಅಮ್ಮ. ಏನು ಅಮ್ಮ? ಯಾಕೋ ಅಮ್ಮ? ಅಮ್ಮ ಯಾಕೋ ಹೀಗ್ ನೋಡ್ತಿದ್ದೀಯ? ಯಾಕೋ ಇಲ್ಲ. ಒಳ್ಳೆ ಪಟ್ಟಣನೇ ನೋಡ್ದಿದ್ದ ಹಳ್ಳಿಯವನು ಪೇಜಲ್ಲಿ ಆಡ್ದಾಗ ಆಡ್ತಿದ್ಯಲ್ಲ. ಮತ್ತೆ ನನಗೆ ಅಮ್ಮ ಸಿಕ್ಬಿಟ್ಲು ಅಂತ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೋ ಹೊಸ್ತಾಗ ನೋಡ್ತಿದ್ದೀಯನು ನನ್ನ. ನೀನು ಕಣ್ಣು ಬಿಟ್ಟಾಗ್ಲಿಂದ ನಿನ್ ಜೊತೆಲೇ ಇದ್ದಾಳೆ ನಿಮ್ಮಮ್ಮ. ಹೌದು. ಮತ್ತೆ ನೀನ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಹುಷಾರಾಗಿ ಹೊರಗಡೆ ಬಂದಿದ್ದು ಹೊಸ ಜನ್ಮ ಎತ್ತದಾಗಲ್ಲೇನಮ್ಮ. ಏನಮ್ಮ? ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಮ್ಮ. ನೀನ್ ನನ್ನೆಲ್ಲ ಕಳಿಸ್ಬಿಡ್ಬೇಡ ಅಮ್ಮ. ನಾನು ಎಲ್ಲಪ್ಪ ನಿನ್ ಕಳಿಸಿದ್ದೀನಿ? ಯಾಕೋ ಇವತ್ತು ವಿಚಿತ್ರವಾಗಿ ಹೊಸ ಹೊಸ್ದಾಗಿ ಮಾತಾಡ್ತಾ ಇದೆಯಲ್ಲ. ನಾನು ಬಿಟ್ಟಿದ್ದೀನಿ ಏನಲ್ಲ. ನೀನು ನೀನು ಬದುಕ್ ಬಂದೆ ಅನ್ನೋ ಸಂತೋಷದಲ್ಲಿ ನಾನ್ ಏನ್ ಮಾತನಾಡ್ತಾ ಇದ್ದೀನಿ? ನಾನು ಹೇಗಿದ್ದೀನಿ? ನನಗೇನು ಹುಚ್ಚಿಚ್ಚ ಹಿಡಿದು ಬಿಟ್ಟಿದ್ದೀನಿ.